नमस्कार विद्यार्थिगळे, इवत्तु दैहिक शिक्षण विभागदिंद 9ने तरगति मक्कळिगे आरोग्य शिक्षण विभागदल्लि अध्याय 10 सामाजिक आरोग्यद पाठद बग्गे नावु इवत्तु तिळ्कोळ्ळबेकु ವಿದ್ಯಾರ್ಥಿಗಳೇ ನಾವು ತಾತ್ವಿಕ ಭಾಗದಲ್ಲಿ ಅದರಲ್ಲೂ ಆರೋಗ್ಯ ಶಿಕ್ಷಣ ಏನು ವಿಭಾಗ ಬರುತ್ತೆ ಆ ವಿಭಾಗದ ಅಡಿಯಲ್ಲಿ ನಾವು ಇವತ್ತು ಸಾಮಾಜಿಕ ಆರೋಗ್ಯದ ಪಾಠವನ್ನ ಇವತ್ತು ಅಧ್ಯಯನ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಈ ಪಾಠದಲ್ಲಿ ನಾವು ಕೆಳಗಿನ ಕಲಿಕಾಂಶಗಳನ್ನ ಅಧ್ಯಯನ ಮಾಡ್ತೀವಿ ಕಲಿಕಾಂಶಗಳು ಸಾಮಾಜಿಕ ಆರೋಗ್ಯದ ಅರ್ಥ ಮತ್ತು ಮಹತ್ವ ಸಾಮಾಜಿಕ ಆರೋಗ್ಯದ ಅರ್ಥ ಮತ್ತು ಮಹತ್ವ ಎರಡನೇ ಕಲಿಕಾಂಶ ಸಾಮಾಜಿಕ ಆರೋಗ್ಯದ ಅವಶ್ಯಕತೆ ಸಾಮಾಜಿಕ ಆರೋಗ್ಯದ ಅವಶ್ಯಕತೆಯನ್ನು ನಾವು ಇವತ್ತು ಈ ತರಗತಿಯಲ್ಲಿ ಅಧ್ಯಯನ ಮಾಡುತ್ತೇವೆ ಮೊದಲಿಗೆ ಸಾಮಾಜಿಕ ಆರೋಗ್ಯ ಎಂದರೇನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಸಾಮಾಜಿಕ ಅಂತ ಅಂದ್ರೇನು ಆರೋಗ್ಯ ಅಂತ ಅಂದ್ರೇನು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗುತ್ತೆ ಸೋ ಈ ಸಾಮಾಜಿಕ ಆರೋಗ್ಯದಲ್ಲಿ ಅದರ ಅರ್ಥ ಏನಿದೆ ಅದರ ಮಹತ್ವ ಏನಿದೆ ಸಾಮಾಜಿಕ ಆರೋಗ್ಯದ ಅವಶ್ಯಕತೆ ಯಾವುವು ಅನ್ನೋದನ್ನ ಈ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ ಆರೋಗ್ಯ ಶಿಕ್ಷಣವು ಶೈಕ್ಷಣಿಕವಾದಂತಹ ಮಹತ್ವವನ್ನು ಪಡೆದಿದೆ ನಮ್ಮ ಆರೋಗ್ಯ ಶಿಕ್ಷಣ ಶೈಕ್ಷಣಿಕವಾದಂತಹ ಮಹತ್ವವನ್ನು ಪಡೆದಿದೆ ನಾವೀಗ ಶೈಕ್ಷಣಿಕವಾಗಿ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಇಷ್ಟು ನಮಗೆ ಮಾರ್ಕ್ಸ್ ಬೇಕು ಇಷ್ಟು ನಮಗೆ ಪರ್ಸೆಂಟೇಜ್ ಬೇಕು ಅನ್ನೋದೇನು ನಮ್ಮ ತಲೆಯಲ್ಲಿರುತ್ತೆ ಅದೇ ರೀತಿ ನಮ್ಮ ಆರೋಗ್ಯವನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕು ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳ್ಬೇಕಾದ್ರೆ ನಮ್ಮ ಸಾಮಾಜಿಕ ಆರೋಗ್ಯ ಯಾವ ತರ ಇರಬೇಕು ನಮ್ಮ ಆರೋಗ್ಯ ಯಾವ ತರ ಇರಬೇಕು ಅನ್ನೋದನ್ನ ಈ ತರಗತಿಯಿಂದ ಅಧ್ಯಯನ ಮಾಡ್ತಿದ್ದೀವಿ ಆರೋಗ್ಯ ಶಿಕ್ಷಣವು ಶೈಕ್ಷಣಿಕವಾದಂತಹ ಮಹತ್ವವನ್ನು ಪಡೆದಿದ್ದು ಸಾಮಾಜಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರೋಗ್ಯಕರವಾದಂತಹ ವಾತಾವರಣ ಮೂಡಿಸುವುದು ಮತ್ತು ಮೌಲ್ಯಗಳನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ ಈ ಪಾಠದಲ್ಲಿ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಸೋ ಹಾಗಾದ್ರೆ ಸಮಾಜ ಅಂದ್ರೇನು ಅಂತ ನಾವಿವತ್ತು ಈ ತರಗತಿಯಲ್ಲಿ ಅಧ್ಯಯನ ಮಾಡೋದಾದ್ರೆ ಸಮಾಜ ಅಂತ ಅಂದ್ರೆ ಒಂದು ಸಮಾಜದಲ್ಲಿ ಊರು ಬರುತ್ತೆ ಆ ಊರಿನೊಳಗಡೆ ಹಾಸ್ಪಿಟಲ್ ಬರ್ತವೆ ರೋಡ್ಗಳು ಬರ್ತವೆ ಶಾಲೆಗಳು ಬರ್ತವೆ ಬಸ್ ಸ್ಟ್ಯಾಂಡ್ ಬರ್ತವೆ ಇವೆಲ್ಲವೂ ಸೇರಿ ಒಂದು ನಾವು ಸಮಾಜ ಅಂತ ತಿಳ್ಕೊಳ್ಬೇಕಾಗುತ್ತೆ ಹಾಗಾದ್ರೆ ಈ ಸಾಮಾಜಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಂದ್ರೆ ಸಾರ್ವಜನಿಕ ಸ್ಥಳಗಳು ಯಾವುವು ನಾನೇ ಹೇಳಿದಾಗೆ ಬಸ್ ಸ್ಟ್ಯಾಂಡ್ ಬರುತ್ತೆ ಶಾಲೆ ಬರುತ್ತೆ ಶಾಲೆಯ ಮೈದಾನ ಬರುತ್ತೆ ಮತ್ತೆ ಹಾಸ್ಪಿಟಲ್ಸ್ಗಳು ಬರ್ತವೆ ಇವೆಲ್ಲವೂ ಸಹ ಸಾರ್ವಜನಿಕ ಸ್ಥಳಗಳ ಅಡಿಯಲ್ಲಿ ಬರ್ತವೆ ವಿದ್ಯಾರ್ಥಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಆರೋಗ್ಯಕರವಾದಂತಹ ವಾತಾವರಣ ಮೂಡಿಸುವುದು ಅಂದ್ರೆ ಬಸ್ ಸ್ಟ್ಯಾಂಡಲ್ಲಿ ನಾವು ಆರೋಗ್ಯಕರ ವಾತಾವರಣ ಮೂಡಿಸಬೇಕು ಶಾಲೆಗಳಲ್ಲಿ ನಾವು ಆರೋಗ್ಯಕರ ವಾತಾವರಣ ಮೂಡಿಸಬೇಕು ಹಾಸ್ಪಿಟಲ್ಗಳಲ್ಲಿ ನಾವು ಆರೋಗ್ಯಕರ ವಾತಾವರಣ ಮೂಡಿಸಬೇಕು ಏನು ಆರೋಗ್ಯಕರ ವಾತಾವರಣ ಅಂತಂದ್ರೆ ಏನು ಅಂದ್ರೆ ಶಿಸ್ತು ಆಮೇಲೆ ಕ್ಲೀನ್ನೆಸ್ ಈಗ ನಮ್ದು ಶಾಲೆ ಇದೆ ಅಂತಂದ್ರೆ ನಮ್ಮ ಶಾಲೆಯ ಸ್ವಚ್ಛತೆಯನ್ನು ನಾವು ತಿಳ್ಕೊಳ್ಬೇಕು ನಮ್ಮ ಶಾಲೆಯ ಸ್ವಚ್ಛತವಾಗಿದ್ರೆ ನಾವುಗಳು ಟೀಚರ್ಸ್ಗಳು ಸ್ವಚ್ಛತ ಆರೋಗ್ಯದಿಂದ ಕೂಡಿರ್ತೀವಿ ಮತ್ತು ವಿದ್ಯಾರ್ಥಿಗಳು ಸಹ ಆರೋಗ್ಯವಾಗಿ ಕೂಡಿರ್ತಾರೆ ಹಾಗಾದ್ರೆ ಶಾಲೆಗಳಲ್ಲಿ ಯಾವ್ಯಾವ ಬರ್ತವೆ ಫಾರ್ ಎಕ್ಸಾಂಪಲ್ ತರಗತಿ ಕೂಡ ಬರ್ತವೆ ಕ್ಲಾಸ್ ರೂಮ್ಸ್ಗಳು ಬರ್ತವೆ ಆ ಕ್ಲಾಸ್ ರೂಮ್ಸ್ಗಳು ಬರ್ತಾವಲ್ವಾ ಆ ಕ್ಲಾಸ್ ರೂಮ್ಸ್
ಸಂಸ್ಥೆಗಳಲ್ಲಿ ಯಾರು ಸ್ವಚ್ಛ ಮಾಡಿಕೊಳ್ಬೇಕು? ಬರೀ ನಾವಷ್ಟೇ ಅಲ್ಲ, ಟೀಚರ್ಸ್ ಅಷ್ಟೇ ಅಲ್ಲ, ನೀವು ವಿದ್ಯಾರ್ಥಿಗಳು ಸಹ ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಆ ತರಗತಿ ಕೊಡೆ ಸ್ವಚ್ಛವಾಗಿ ಇಟ್ಟು ಅಂತಂದ್ರೆ ನಿಮ್ಮ ತರಗತಿಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು, ತರಗತಿಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು, ಆ ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯ ಏನಾಗಿರುತ್ತೆ? ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ, ಅದಾಯ್ತಾ? ಇದೊಂದು ನಾನು ಶಾಲೆಯ ಉದಾಹರಣೆ ಕೊಡ್ತೀನಿ. ಅದೇ ರೀತಿ ಹಾಸ್ಪಿಟಲ್, ನಾವಲ್ಲಿ ಹಾಸ್ಪಿಟಲ್ ಉದಾಹರಣೆ ಕೊಡ್ಬೇಕಂದ್ರೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಬರೀ ಡಾಕ್ಟರ್ಸ್ ಮತ್ತೆ ನರ್ಸ್ಗಳಿಗೆ ಮಾತ್ರ ಅದು ಹಾಸ್ಪಿಟಲ್ ಸಂಬಂಧಪಟ್ಟಿಲ್ಲ. ಶಾಲೆ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಬರ್ತಕ್ಕಂತಹ ರೋಗಿಗಳು ಏನೋ ಪೇಷಂಟ್ಗಳು ಬರ್ತಾರೆ, ಅವರಿಗೂ ಸಹ ಹಾಸ್ಪಿಟಲ್ ಸ್ವಚ್ಛತೆ ಅವರಿಗೂ ಸಹ ಸಂಬಂಧಪಟ್ಟಂತೆ. ಆಮೇಲೆ ಅಲ್ಲಿರ್ತಕ್ಕಂತಹ ಡಾಕ್ಟರ್ಸ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ನರ್ಸ್ಗಳು ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಡಿ ದರ್ಜೆಯ ನೌಕರ ವರ್ಗದವರಾಗಿರ್ಬೋದು, ಅವರೆಲ್ಲರೂ ಸೇರಿಬಿಟ್ಟು ಆ ಹಾಸ್ಪಿಟಲ್ಗಳನ್ನ ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಅಲ್ಲಿ ಬರ್ತಕ್ಕಂತಹ ಪೇಷಂಟ್ಗಳು ಸಹ ಏನಾಗ್ತದೆ, ಎಚ್ಚರಿಕೆಯಿಂದ ಬರ್ತಾರೆ. ಓ, ಇದು ಹಾಸ್ಪಿಟಲ್ ಇಷ್ಟು ಸ್ವಚ್ಛವಾಗಿದೆ, ಇಷ್ಟು ಕ್ಲೀನ್ನೆಸ್ ಇಂದ ಕೂಡಿದೆ, ನಾವು ಸಹ ಕ್ಲೀನ್ನೆಸ್ ಇಂದ ಇರಬೇಕು, ನಾವು ಸಹ ಹಾಸ್ಪಿಟಲ್ ಅನ್ನ ಕ್ಲೀನ್ನೆಸ್ ಅನ್ನು ಇಟ್ಕೊಳ್ಬೇಕು ಅನ್ನೋದನ್ನು ಆ ಪೇಷಂಟ್ಗಳು ಸಹ ಕಲಿತಾರೆ. ಹಾಗಾಗಿ ಸಾರ್ವಜನಿಕ ಸ್ಥಳದಲ್ಲಿ ಆರೋಗ್ಯಕರವಾದಂತಹ ವಾತಾವರಣ ಉಳಿಸುವುದು ಮತ್ತು ಮೌಲ್ಯಗಳನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ ಈ ಪಾಠದ ಬಗ್ಗೆ ತಿಳ್ಕೊಳ್ಳ. ಈಗ ಫಾರ್ ಎಕ್ಸಾಂಪಲ್ ಬಸ್ ಸ್ಟ್ಯಾಂಡ್ ತಗೊಳ್ಳಿ, ಅದು ಬಸ್ ಸ್ಟ್ಯಾಂಡ್ ಯಾರ ಅಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ಗಳು ಬರ್ತವೆ, ಬಸ್ಗಳು ಹೋಗ್ತವೆ, ಅಲ್ಲಿ ಬರ್ತಕ್ಕಂತಹ ಏನು ನಾವಿದ್ದೀವಿ ಪ್ಯಾಸೆಂಜರ್ಸ್ಗಳು ಇದ್ದೀವಿ, ಅವರು ಆ ಬಸ್ ಸ್ಟ್ಯಾಂಡ್ಗಳಲ್ಲಿ ಆಗ್ತಕ್ಕಂತಹ ಸ್ವಚ್ಛತೆ ಬಗ್ಗೆ ನಾವು ಅರಿವನ್ನು ಮೂಡಿಸ್ಬೇಕು. ಬರ್ತಕ್ಕಂಥ ಜನಗಳಿಗೆ ಆ ಸ್ವಚ್ಛತೆ ಬಗ್ಗೆ ನಾವು ಅರಿವನ್ನು ಮೂಡಿಸಿದಾಗ ಮಾತ್ರ ಸಾಮಾಜಿಕ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾದ್ರೆ ಸಾಮಾಜಿಕ ಅರ್ಥ ಏನು ಹೇಳುತ್ತೆ ಅನ್ನೋ ನಾನು ವಿದ್ಯಾರ್ಥಿಗಳೇ, ಆರೋಗ್ಯಕರ ಸಮಾಜದ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ನಾಗರಿಕನು ಆರೋಗ್ಯದ ತಿಳುವಳಿಕೆಯನ್ನು ಹೊಂದಿರುವುದು ಅತ್ಯವಶ್ಯಕವಾಗಿರುತ್ತದೆ. ನೋಡಿ, ನಮ್ಮ ಆರೋಗ್ಯದ ಸಮಾಜದ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ನಾಗರಿಕನು, ನಾವೀಗೇನು ಸಮಾಜದಲ್ಲಿ ಎಲ್ಲರೂ ವಾಸವಾಗಿದ್ದೀವಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬಿ ಎಲ್ ಆರ್ ಶಾಲೆ ಅಂತ ತಿಳ್ಕೊಳ್ಳಿ. ಸೊ ಈಗ ನಾವು ಟೀಚರ್ಸ್ ಅಷ್ಟೇ ಅಲ್ಲ, ಅದಕ್ಕೆ ಹೊಳೆ ಆ ಟೀಚರ್ಸ್ ಇರ್ತಾರೆ, ಅಲ್ಲಿರ್ತಕ್ಕಂತಹ ನೌಕರರು ಇರ್ತಾರೆ, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಅಲ್ಲಿ ಬರ್ತಕ್ಕಂತಹ ಪೋಷಕರು, ಇವರೆಲ್ಲರೂ ಸಹ ಅಲ್ಲಿ ಆರೋಗ್ಯದ ತಿಳುವಳಿಕೆಯನ್ನ ಹೊಂದಬೇಕು. ಹಾಗಾದ್ರೆ ಸಾಮಾಜಿಕ ಆರೋಗ್ಯದ ಬಗ್ಗೆ ತಿಳಿಯಬೇಕಾದ್ರೆ ಆರೋಗ್ಯದ ಕುರಿತು ತಿಳ್ಕೊಳ್ಬೇಕು. ನಾವು ಸಾಮಾಜಿಕ ಆರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಫಸ್ಟ್ ನನ್ನ ಆರೋಗ್ಯ ತಿಳ್ಕೊಳ್ಬೇಕು. ಸೊ ನಾನು ಯಾವ ರೀತಿಯಲ್ಲಿ ಇದ್ದೀನಿ, ನನ್ನ ಆರೋಗ್ಯದಲ್ಲಿ ಚೆನ್ನಾಗಿರ್ಬೇಕು, ನನ್ನ ಆರೋಗ್ಯ ಕೆಟ್ಟಿದ್ದೀನೋ, ಸೊ ನಾನು ಫಸ್ಟ್ ನನ್ನನ್ನು ನಾನು ಪರೀಕ್ಷೆಯನ್ನು ಮಾಡಿಕೊಳ್ಬೇಕು. ಹಾಗಾದ್ರೆ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನೋಡಿ, ನಮ್ಮ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಆರೋಗ್ಯ ಇವೆರಡೂ ಸಹ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಈಗ ಒಬ್ಬ ವಿದ್ಯಾರ್ಥಿಯ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಅಲ್ಲಿ ಸಾಮಾಜಿಕ ಆರೋಗ್ಯ ನಾವು ಚೆನ್ನಾಗಿರೋಕೆ ಸಾಧ್ಯ ಆಗುತ್ತೆ. ಓಕೆ, ಇನ್ನೊಂದು ನಾನು ನಿಮಗೆ ಉದಾಹರಣೆ ಹೇಳಬೇಕಾದ್ರೆ, ಈಗ ನನ್ನ ಆರೋಗ್ಯ ಚೆನ್ನಾಗಿದೆ, ನಾನು ಆರೋಗ್ಯವಾಗಿಂದ ಕೂಡಿದ್ದೀನಿ, ಸೊ ಅಲ್ಲಿರ್ತಕ್ಕಂಥ ಸಾಮಾಜಿಕ ಆರೋಗ್ಯದಲ್ಲಿ ಅಂದ್ರೆ ಬಸ್ ಸ್ಟ್ಯಾಂಡು, ಹಾಸ್ಪಿಟಲ್ಲು, ಶಾಲೆಗಳು, ಅಲ್ಲಿ ಸ್ವಚ್ಛತವಾಗಿಲ್ಲ ಅಂತಂದ್ರೆ ನಾನು ಏನೇ ಆರೋಗ್ಯದಿಂದ ಕೂಡಿದ್ರು ಸಹ ಅಲ್ಲಿ ಏನಾಗುತ್ತೆ, ನಾನು ಅಲ್ಲಿ ಹೋಗ್ಬಿಟ್ಟು ನಾನು ಶಾಲೆಯಲ್ಲೋ ಅಥವಾ ಹಾಸ್ಪಿಟಲ್ ಹೋದ್ರೆ ಅಲ್ಲಿ ಹಿಂಗಿಸುತ್ತಿತ್ತು ಅಂತಂದ್ರೆ ಅದೇನಾಗುತ್ತೆ, ಮತ್ತು ನಾನು ಆರೋಗ್ಯವಾಗಿದ್ದ ಕೂಡಿದ್ರು ಸಹ ನನಗೆ ರೋಗ ಬಂದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸಾಮಾಜಿಕ ಆರೋಗ್ಯ ಮತ್ತು ಆರೋಗ್ಯ ಶಿಕ್ಷಣ ಎರಡೂ ಸಹ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಬೇಕಾದ್ರೆ ಸಮಾಜದ ಪ್ರತಿಯೊಬ್ಬ ಸದಸ್ಯರ ಸಹಕಾರ ಅತಿ ಅವಶ್ಯಕವಾಗ್ತದೆ. ಫಾರ್ ಎಕ್ಸಾಂಪಲ್ ಇದೊಂದು ಸಿರಿಗೆರೆ ಅಂತ ತಿಳ್ಕೊಳ್ಳಿ. ಈ ಸಿರಿಗೆರೆಯಲ್ಲಿ ಸಾಮಾಜಿಕ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಬೇಕಾದ್ರೆ ಪ್ರತಿಯೊಬ್ಬ ನಾಗರಿಕರ ಬಹಳಷ್ಟು ಅತಿ ಅವಶ್ಯಕವಾಗಿರುತ್ತದೆ, ಸದಸ್ಯರ ಅತಿ ಅವಶ್ಯಕವಾಗಿರುತ್ತೆ. ಏ ಬಿಡಪ್ಪ, ನಾವು ಊರಿಂದ ಊರಿಗೆ ಬಂದಿದ್ದೀವಿ, ಈ ಸಿಡಿಗೆರೆಗಳು ಲೋಕಲ್ಗಳು ಮಾತ್ರ ಈ ಊರಿನ ಬಗ್ಗೆ ಕಾಳಜಿ ವಹಿಸ್ಬೇಕು, ನಾವು ಬೇರೆ ಕಡೆಯಿಂದ ಬಂದಿದ್ದೀವಿ ಅಂತಂದು ಆಗ್ಬಾರ್ದು. ಹಾಗಾಗಿ ಅಲ್ಲಿ ಬರ್ತಕ್ಕಂಥ ಸಿಡಿಗೆರೆಗೆ ಬರ್ತಕ್ಕಂಥ ಯಾರೇ ಆಗಿರ್ಬೋದು, ಅವ್ರೆಲ್ಲರಿಗೂ ಸಹ
ಎಲ್ಲರಿಗೂ ಸಹ ಒಂದು ಸಹಕಾರದ ಅತಿ ಅವಶ್ಯಕವಾಗಿರುತ್ತದೆ. ಸಮಾಜದ ಪ್ರತಿಯೊಬ್ಬ ಸದಸ್ಯರ ಸಹಕಾರ ಅತಿ ಅವಶ್ಯಕವಾಗಿದೆ. ಇದನ್ನು ಸಾಧಿಸಲು ಅವರಲ್ಲಿ ಯೋಗ್ಯವಿದಾಗ ರೂಢಿ ಮತ್ತು ಮನೋವೃತ್ತಿಗಳು ಅವಶ್ಯಕ ಅಗತ್ಯವಾಗಿದೆ. ಸೊ ಈಗ ನಾನು ಈ ಸಿರಿಗೆರೆಯಲ್ಲಿ ಸಹಕಾರ ಕೊಡಬೇಕಾದ್ರೆ ಸಾಧಿಸಲು ನಮಗೇನು ಬೇಕು ಅಂತಂದ್ರೆ ಯೋಗ್ಯ ಜ್ಞಾನ ಬೇಕು, ರೂಢಿ ಬೇಕು ಮತ್ತು ಮನೋವೃತ್ತಿಗಳು ಅಗತ್ಯವಾಗ್ತದೆ. ಏ ಇದು ನಮ್ಮೂರಲ್ಲ, ಇದು ಬೇರೆ ಊರು, ನಾನು ಬೇರೆ ಊರಿಂದ ಇಲ್ಲಿ ಬಂದಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟು ನಾನು ಆ ಊರನ್ನ ಸ್ವಚ್ಛತವಾಗಿ ಇಟ್ಕೊಳ್ತೇನೆ, ಎಲ್ಲೆಲ್ಲಿ ಬೇಕೋ ಅಲ್ಲಿ ನಾನು ಉಗುಳೋದು, ಎಲ್ಲೆಲ್ಲಿ ಬೇಕೋ ಅಲ್ಲಿ ಸೀನೋದು, ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಸಾಮಾಜಿಕ ಆರೋಗ್ಯ ಅದೇ ಕೆಟ್ಟಿರುತ್ತೆ. ಹಾಗಾಗಿ ನಮ್ಗೆ ಏನ್ ಬೇಕು ಅಂತಂದ್ರೆ ಯೋಗ್ಯ ಜ್ಞಾನ ಬೇಕು, ರೂಢಿ ಬೇಕು ಮತ್ತು ಮನೋವೃತ್ತಿ ಬೇಕು. ಸೊ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ಇವುಗಳನ್ನು ಆರೋಗ್ಯ ಶಿಕ್ಷಣದ ಮೂಲಕ ಸಾಧಿಸಬಹುದು. ಯಾರಿಗೆ ಯೋಗ್ಯ ಜ್ಞಾನ ಇರಲಿಲ್ವೋ ಅಲ್ಲಿ ಆರೋಗ್ಯ ಶಿಕ್ಷಣದ ಅವಶ್ಯಕತೆ ಅವ್ರಿಗೆ ಇರಲ್ಲ. ಸೊ ಆರೋಗ್ಯ ಶಿಕ್ಷಣದ ಬಗ್ಗೆ ಏನು ಗೊತ್ತಿಲ್ಲ. ಸೊ ಹಾಗಾಗಿ ಡಾಕ್ಟರ್ ವಿನ್ಸ್ಲೋ ಇವರ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ, ಸಮಾಜದ ಸುಸಜ್ಜಿತ ಪ್ರಯತ್ನಗಳಿಂದ ಒಳ್ಳೆಯ ಆರೋಗ್ಯಯುತ ಮತ್ತು ನಿರ್ಮಲವಾದ ಪರಿಸರವನ್ನು ನಿರ್ಮಿಸಿ ರೋಗಗಳನ್ನು ಪ್ರತಿಬಂಧಿಸಿ. ನೋಡಿ, ಡಾಕ್ಟರ್ ವಿನ್ಸ್ಲೋ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಆರೋಗ್ಯ ತಜ್ಞರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಒಳ್ಳೆಯ ಆರೋಗ್ಯಯುತ ಮತ್ತು ನಿರ್ಮಲವಾದ ಪರಿಸರವನ್ನು ನಿರ್ಮಿಸಿ ರೋಗಗಳನ್ನು ಪ್ರತಿಬಂಧಿಸಿ. ಈಗ ನಮ್ಮ ಸಾಮಾಜಿಕ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ನಮ್ಗೆ ಯಾವುದೇ ರೀತಿಯಂತಹ ರೋಗಗಳು ಬರುತ್ತೆ. ಸಹಾಯಕ ಅವ್ರು ಹೇಳ್ತಾರೆ ವಿನ್ಸ್ಲೋ ಅವರು, ಆರೋಗ್ಯಯುತ ಮತ್ತು ನಿರ್ಮಲವಾದ ಪರಿಸರವನ್ನು ಬೆಳೆಸಿ. ನೀವು ಸಮಾಜದಲ್ಲಿ ಆರೋಗ್ಯಯುತ ಮತ್ತು ನಿರ್ಮಲವಾದ ಪರಿಸರವನ್ನು ನಿರ್ಮಿಸಿ ಅವಾಗ ಯಾವುದೇ ರೀತಿಯಾದಂತಹ ರೋಗಗಳು ನಿಮಗೆ ಬರೋದಿಲ್ಲ. ಅವುಗಳ ಚಿಕಿತ್ಸೆಗೆ ಯೋಗ್ಯ ವೈದ್ಯಕೀಯ ಮತ್ತು ಶುಶ್ರೂಷೆಯ ವ್ಯವಸ್ಥೆ ಮಾಡಿ ವ್ಯಕ್ತಿಗಳಿಗೆ ತಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ಮಾರ್ಗದರ್ಶನ ಮಾಡುವ ವಿಜ್ಞಾನಯುತ ಕ್ರಮವೇ ಸಾಮಾಜಿಕ ಆರೋಗ್ಯ. ಅವುಗಳ ಚಿಕಿತ್ಸೆಗಳು ನೋಡಿ, ಈಗ ಫಾರ್ ಎಕ್ಸಾಂಪಲ್ ಏನಾದರೂ ನಮಗೆ ಕಾಯಿಲೆ ಬಂತು ಅಂತಂದ್ರೆ ನಾವೆಲ್ಲ ಹೋಗ್ತೀವಿ, ಹಾಸ್ಪಿಟಲ್ಗೆ ಹೋಗ್ತೀವಿ, ವೈದ್ಯರ ಹತ್ರ ಹೋಗ್ತೀವಿ. ಓಕೆ, ಸೊ ಅಲ್ಲಿ ಹೋದಾಗ ಏನಾಗುತ್ತೆ, ನಮ್ಮ ಆರೋಗ್ಯದ ಏನು ಬದಲಾವಣೆಗಳು ಆಗಿದೆ ಅದನ್ನು ನಾವು ಹೇಳ್ಕೊಳ್ಬೇಕು. ಅವಾಗ ಅವಾಗ ಏನ್ ಮಾಡ್ತಾರೆ, ಡಾಕ್ಟರ್ ಇರ್ತಕ್ಕಂತಹ ಅವ್ರು ಏನ್ ಹೇಳ್ತಾರೆ, ನಿಮಗೆ ಈ ತರ ಆರೋಗ್ಯ ಸರಿ ಇಲ್ಲ, ಸೊ ನೀವು ಈ ತರ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಫಾರ್ ಎಕ್ಸಾಂಪಲ್ ಮುಂದೆ ಒಂದು ಉದಾಹರಣೆ ಇದೆ ಅಂತಂದ್ರೆ, ಇವತ್ತು ಈ ವರ್ಷ ನಮಗೆ ಕೊರೋನಾ ಬಂದಿದೆ. ಈ ಕೊರೋನಾ ಅಂತಕ್ಕಂಥದ್ದು ಎಲ್ಲರಿಗೂ ಸಹ ಅದು ಪಾಠವನ್ನ ಕಲಿಸ್ಕೊಟ್ಟಿದೆ. ಯಾಕೆ ನಾನು ಈ ತರ ಇದನ್ನ ಉದಾಹರಣೆ ಕೊಟ್ಟೆ ಅಂತಂದ್ರೆ, ನಮ್ಮ ಹಿರಿಯ ಕಾಲದ ಅಜ್ಜ ಮತ್ತು ಅಜ್ಜಿಯಲ್ಲಿ ಏನಂದ್ರೆ, ನಾವು ಹೊರಗಡೆಯಿಂದ ಬಂದ್ವಿ ಅಂತಂದ್ರೆ ಕೈಕಲ್ ಮುಖ ತಕೊಂಡ್ ಬಂದ್ವಿ ಅಂತ ಹೇಳ್ತಾ ಇದ್ರು. ಯಾಕೆ ಹೇಳ್ತಾ ಇದ್ರು ಅಂತಂದ್ರೆ, ಹೊರಗಡೆ ಎಲ್ಲೋ ಬಂದಿರ್ತೀವಿ, ಎಲ್ಲೋ ಬಂದಿರ್ತೀವಿ, ಎಷ್ಟೋ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಎಲ್ಲ ನಮ್ಮನ್ನ ಅಟ್ಯಾಕ್ ಆಗಿರ್ತೀವಿ, ಎಲ್ಲೋ ಕೈ ಮುಟ್ಟಿರ್ತೀವಿ. ಓಕೆ, ಸೊ ಅವಾಗ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಕೈಕಾಲುಗಳನ್ನ ತೊಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ರು. ಅದೇ ಇವಾಗ ಕೊರೋನಾ ಬಂದು ಏನಾಗಿದೆ ಅಂತಂದ್ರೆ, ಹೊರಗಡೆಯಿಂದ ಬಂದ್ವಿ ಅಂತಂದ್ರೆ ಏನೋ ಪದಾರ್ಥಗಳನ್ನು ಮುಟ್ಟಿದ್ವಿ, ಏನೋ ಮೆಟೀರಿಯಲ್ಸ್ಗಳನ್ನ ಮುಟ್ಟಿದ್ರು ಸಹ ನಾವೇನ್ ಮಾಡ್ತೀವಿ, ಸ್ಯಾನಿಟೈಸರ್ ಇಂದ ಕೈ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಮತ್ತೆ ನಾವು ಏನ್ ಕೈಗಳನ್ನು ತೊಳ್ಕೊಂಡು ನಾವು ಬರ್ತೀವಿ. ಇದಿಷ್ಟು ಅದಕ್ಕೆ ನಾನು ಹೇಳಿದೆ, ಸಾಮಾಜಿಕ ಆರೋಗ್ಯ ಎಲ್ಲಿ ಚೆನ್ನಾಗಿರಬೋ ಸೊ ಅಲ್ಲಿ ಏನಾಗುತ್ತೆ, ರೋಗಗಳು ಹುಟ್ಟಿಕೊಳ್ತವೆ. ಆ ರೋಗಗಳು ಹುಟ್ಟಿಕೊಂಡು ಏನ್ ಮಾಡ್ತವೆ, ಎಲ್ಲ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳನ್ನ ಐದು ರೋಗಗಳಾಗಿಬಿಟ್ಟು ಸಮಾಜವನ್ನ ಅವರು ಆ ರೋಗ ಏನ್ ಮಾಡುತ್ತೆ ಅದು ಕೆಡಿಸುತ್ತೆ. ಈ ಕೊರೋನಾ ತಗೊಳ್ಳಿ, ಅದು ಯಾರಿಗೋ ಬಂದಿತ್ತು ರೋಗ, ಅದು ಅದೇನಾಯ್ತು, ಒಂದು ಸಮಾಜದಿಂದ ಒಂದು ಸಮಾಜಕ್ಕೆ, ಒಂದು ಸಮುದಾಯದಿಂದ ಒಂದು ಸಮುದಾಯಕ್ಕೆ ಅದೇನಾಯ್ತು, ಸ್ಪ್ರೆಡ್ ಆಗ್ತಾ 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 ಇವತ್ತು ಶಾಲೆಗಳೇ ಬಂದಾಗಿರ್ತಕ್ಕಂತಹ ಪರಿಸ್ಥಿತಿ ಯಾವ್ದು ಮಾಡಿದೆ ಅಂತಂದ್ರೆ ಕೊರೋನಾ. ಹಾಗಾಗಿ ನಾವು ಫಸ್ಟ್ ಆರೋಗ್ಯವಾಗಿ ಕೂಡಿರಬೇಕು, ಮತ್ತೆ ನಮ್ಮ ಸುತ್ತಮುತ್ತಲಿನ ಪರಿಸರ ವಾತಾವರಣ ಎಲ್ಲವೂ ಸಹ ಏನಾಗಿರ್ಬೇಕು, ಆರೋಗ್ಯದಿಂದ ಕೂಡಿದಾಗ ಮಾತ್ರ ಸಾಮಾಜಿಕ ಆರೋಗ್ಯವೂ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ಸಹ ಏನಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಇನ್ನೊಬ್ಬ ತಜ್ಞರು ಹೇಳಿದ್ದಾರೆ, ಸಾಮಾಜಿಕ ಆರೋಗ್ಯ ತಜ್ಞ ಡಾಕ್ಟರ್ ಬ್ರೋಕಿಂಗ್ ಗೈನರ್ ಅಭಿಪ್ರಾಯದಲ್ಲಿ, ಒಂದು ಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವ ವಿಧಾನವೇ ಸಾಮಾಜಿಕ ಆರೋಗ್ಯವಾಗಿದೆ. ಒಂದು ಜ್ಞಾನ ಸಂಕಲನ ಮತ್ತು ಅದನ್ನ ಕಾರ್ಯಗತ ಮಾಡುವ ವಿಧಾನವೇ ಸಾಮಾಜಿಕ. ಈಗ ನನ್ನಲ್ಲಿ ಒಂದು ಜ್ಞಾನ ಇದೆ ಅಂತಂದ್ರೆ, ಆ ಜ್ಞಾನವನ್ನ ಕಾರ್ಯಗತ ಮಾಡಬೇಕು, ಎಕ್ಸ್ಪೋಸ್ ಮಾಡಬೇಕು. ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನ, ನನ್ನಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನ ನಾವೇನ್ ಮಾಡ್ಬೇಕು, ಸಮಾಜಕ್ಕೆ ಅದನ್ನ ಹೇಳ್ಬೇಕು. ಈ ತರ ಇರಿ, ಈ ತರ ಆರೋಗ್ಯವಾಗಿರಿ, ಈ
ಇತರೆ ಡಿಸಿಪ್ಲಿನ್ ಆಗಿರಲಿ, ಆಗಿದ್ದರೆ ಮಾತ್ರ ನಮ್ಮ ಸಾಮಾಜಿಕ ಆರೋಗ್ಯ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನ ಡಾಕ್ಟರ್ ಬ್ರೋಕಿಂಗ್ ಅವರು ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಇನ್ನ ಸಮಾಜವನ್ನು ಸಾಂಸ್ಕೃತಿಕ ಹಾಗೂ ಉಳಿದ ರೋಗಗಳಿಂದ ಸಂರಕ್ಷಿಸಿ ಅದರ ಆರೋಗ್ಯವನ್ನು ಕಾಪಾಡುವರು ಮತ್ತು ಉತ್ತಮಗೊಳಿಸಲು ಆಹಾರದ ಕಲಬಲಿಕೆ, ನೀರಿನ ಮಲಿನತೆ, ಅಭಯ ದೋಷ ಇವುಗಳನ್ನು ತಡೆಗಟ್ಟಿ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ನಾಗರಿಕರು ಇರುವಂತೆ ಮಾಡುವ ಸೈನ್ಯಕ್ಕಿಂತ ಪ್ರಯತ್ನವೇ ಸಾಮಾಜಿಕ ಆರೋಗ್ಯ ಎಂದು ಹೇಳಬಹುದು. ನೋಡಿ, ಸಾಮಾಜಿಕ ಆರೋಗ್ಯ ಅಂತಂದ್ರೆ ನಾನು ಆಗ್ನೇಯದಾಗಿ ಹಾಸ್ಪಿಟಲ್ ಬರುತ್ತೆ, ಬಸ್ ಸ್ಟ್ಯಾಂಡ್ ಬರುತ್ತೆ, ಶಾಲೆ ಬರುತ್ತೆ, ಎಲ್ಲವೂ ಬರ್ತವೆ. ಅದರಲ್ಲೂ ಸಹ ಆಹಾರದ ಕಲಬಲಿಕೆ ಬರುತ್ತೆ, ನೀರಿನ ಮಲಿನತೆ ಬರುತ್ತೆ, ಅವಯ ದೋಷ ಬರುತ್ತೆ. ಇವುಗಳನ್ನು ತಡೆಗಟ್ಟಿ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ನಾಗರಿಕರು ಇರುವಂತೆ ಮಾಡುವ ಸೈನಿಕ ಪ್ರಯತ್ನಕ್ಕೆ ಸಾಮಾಜಿಕ ಆರೋಗ್ಯ ಎಂದು ಹೇಳಬಹುದು. ನೋಡಿ, ನಮ್ಮ ಸಮಾಜದಲ್ಲಿ ಹಲವಾರು ಆಹಾರಗಳು ಬರ್ತವೆ, ಹಲವಾರು ಆಹಾರಗಳಿಗೆ ಅದಕ್ಕೆ ಕಲಬಲಿಕೆಯನ್ನು ಮಾಡ್ತವೆ. ಸೊ ನೀರು ಬರ್ತವೆ. ಫಾರ್ ಎಕ್ಸಾಂಪಲ್, ನಾವು ಫಿಲ್ಟರ್ ಉದಾಹರಣೆ ಹೇಳ್ಬೇಕಂದ್ರೆ ಫಿಲ್ಟರ್ ಬೆಟಕೆ ಇರುತ್ತೆ, ಅಲ್ಲಿ ಸುಮ್ಮನೆ ಏನ್ ಮಾಡ್ತಾರೆ, ಯಾವ್ದೋ ಒಂದು ಬೆಟಕನ ಇಟ್ಬಿಟ್ಟು, ಯಾವ್ದೋ ಒಂದು ಸಣ್ಣ ಆಗಿರ್ತಕ್ಕಂಥ ಫಿಲ್ಟರ್ ಇಟ್ಬಿಟ್ಟು ಒಂದು ಬಾಟಲ್ ತಂದ್ಬಿಟ್ಟು ಅದಕ್ಕೆ ಸೀಲ್ ಹಾಕ್ಬಿಟ್ಟು ನೀರನ್ನು ಕೊಟ್ಬಿಟ್ಟು ಇದು ಮಾಡ್ತಾರೆ. ಸೊ ಅಲ್ಲಿ ಅಲ್ಲಿರ್ತಕ್ಕಂತಹ ಫಿಲ್ಟರ್ ಆಗ್ತಾನೆ ಇರಲ್ಲ, ಸೀಲ್ ಮಾಡಿಬಿಟ್ಟು ಇದು ಫಿಲ್ಟರ್ ಇದೆ ಅಂತ ಕೊಡ್ತಾರೆ. ಅದೇ ರೀತಿ ಆಹಾರದ ಕಾಲದಲ್ಲಿ, ಫಾರ್ ಎಕ್ಸಾಂಪಲ್, ಈಗ ನಾವು ರಾಗಿ ತಗೊಳ್ಳಿ, ಅಕ್ಕಿ ತಗೊಳ್ಳಿ, ಜೋಳ ತಗೊಳ್ಳಿ, ಅದರಲ್ಲಿ ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಅದೇನಾಗುತ್ತೆ, ತಿಂತಕ್ಕಂತಹ ವ್ಯಕ್ತಿಗಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಅವಾಗ ಏನಾಗುತ್ತೆ, ಅವರ ಆರೋಗ್ಯ ಸರಿಯಿಲ್ಲದಾಗುತ್ತೆ. ಅದು ಆರೋಗ್ಯ ಅವರಿಗೆ ಸರಿಯಿಲ್ಲದಾಗಿ ಅಲ್ಲಿ ಸಮುದಾಯದಲ್ಲಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಏನಾಗುತ್ತೆ, ಸ್ಪ್ರೆಡ್ ಆಗ್ತಾ. ಹಾಗಾಗಿ ನಮ್ಮ ಸಾಮಾಜಿಕ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಆಹಾರದ ಕಲಬಲಿಕೆ ನಿಲ್ಬೇಕು, ನೀರಿನ ಮಲಿನತೆ ನಿಲ್ಬೇಕು, ಅವಯ ದೋಷಗಳಿಂದ ನಿಲ್ಬೇಕಾಗುತ್ತೆ. ಸೊ ಹಾಗಾಗಿ ತಡೆ ವ್ಯಕ್ತಿ ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ನಾಗರಿಕತೆ ಇರುವಂತೆ ಮಾಡುವ ಸಂಘಟಿತ ಪ್ರಯತ್ನಕ್ಕೆ ಸಾಮಾಜಿಕ ಆರೋಗ್ಯ ಎಂದು ಹೇಳಬಹುದು. ಸಾಮಾಜಿಕ ಆರೋಗ್ಯವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ. ಸಮಾಜದ ಅಲ್ಲಿರ್ತಕ್ಕಂಥ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ಎಲ್ಲರ ಆರೋಗ್ಯನೂ ಇರುತ್ತೆ, ಎಲ್ಲರ ನಾಗರಿಕನ ಕರ್ತವ್ಯ. ಈಗ ನಮ್ಮ ಶಾಲೆ ಅಂತಂದ್ರೆ ಅಲ್ಲಿ ನಾವಷ್ಟೇ ಅಲ್ಲ, ಟೀಚರ್ಸ್ ಅಷ್ಟೇ ಅಲ್ಲ, ಅಲ್ಲಿ ಬರ್ತಕ್ಕಂಥ ಪೇರೆಂಟ್ಸ್ಗಳಾಗಿರ್ಬೋದು, ಅಲ್ಲಿ ಬರ್ತಕ್ಕಂಥ ಪೋಷಕರಾಗಿರ್ಬೋದು, ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಇವರೆಲ್ಲರೂ ಸೇರಿಬಿಟ್ಟು ಒಂದು ಶಾಲೆ ಆಗಿರುತ್ತೆ. ಸೊ ಆ ಶಾಲೆಯ ಆರೋಗ್ಯವನ್ನು ಕಾಪಾಡಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಆಗಿದೆ. ಉತ್ತಮ ಸಾಮಾಜಿಕ ಆರೋಗ್ಯವನ್ನು ಹೊಂದಲು ಈ ಕೆಳಗಿನ ರೂಢಿಗಳನ್ನು ನಾವೆಲ್ಲರೂ ಅನುಸರಿಸುವುದು ಅವಶ್ಯ ಅತ್ಯವಶ್ಯಕವಾಗಿದೆ. ನಮ್ಮ ಸಮಾಜ ಚೆನ್ನಾಗಿರ್ಬೇಕು, ಸಾಮಾಜಿಕ ಆರೋಗ್ಯ ಚೆನ್ನಾಗಿರ್ಬೇಕು, ಶಾಲೆ ಚೆನ್ನಾಗಿರ್ಬೇಕು, ಹಾಸ್ಪಿಟಲ್ ಚೆನ್ನಾಗಿರ್ಬೇಕು, ಬಸ್ ಸ್ಟ್ಯಾಂಡ್ ಚೆನ್ನಾಗಿರ್ಬೇಕು, ಅಲ್ಲಿ ಬರ್ತಕ್ಕಂಥ ರೋಡ್ಗಳು ಚೆನ್ನಾಗಿರ್ಬೇಕು, ಅಲ್ಲಿರ್ತಕ್ಕಂಥ ಊರಲ್ಲಿರ್ತಕ್ಕಂಥ ಒಳ ಚರಂಡಿ ಇವೆಲ್ಲವೂ ಚೆನ್ನಾಗಿರ್ಬೇಕಾದ್ರೆ ನಾವು ಕೆಳಗಿನ ರೂಢಿಗಳನ್ನು ನಾವೆಲ್ಲರೂ ಅನುಸರಿಸಬೇಕು. ಯಾವ್ಯಾವ ರೂಢಿಗಳು ಅಂತಂದ್ರೆ ವಿದ್ಯಾರ್ಥಿಗಳೇ, ಮೊದಲನೇದು ಕಂಡ ಕಂಡಲ್ಲಿ ಉಗುಳುವುದು, ಸೀನುವುದು, ಬಯಲುಸಿಗೆ ಹೋಗುವುದು ನಿಲ್ಲಿಸಬೇಕು. ನೋಡಿ, ನಮ್ಮ ಸಾಮಾಜಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ, ನಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕಾದ್ರೆ ಕಂಡ ಕಂಡಲ್ಲಿ ಉಗುಳುವುದು ಅಂದ್ರೆ, ನಾವು ಯಾವ್ದೋ ಬಸ್ ಸ್ಟ್ಯಾಂಡ್ ಇದೆ, ಯಾವ್ದೋ ಶಾಲೆ ಇದೆ, ಇದು ನಮ್ಮ ಜಾಗ ಅಲ್ಲ, ಇದು ನನ್ನ ಆಸ್ತಿ ಅಲ್ಲ, ಇದು ನನ್ನ ಶಾಲೆ ಅಲ್ಲ ಅಂತ ಹೇಳ್ಬಿಟ್ಟು ಕಂಡ ಕಂಡಲ್ಲಿ ನಾವು ಉಗುಳೋದು ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಸಾಮಾಜಿಕ ಆರೋಗ್ಯ ಹದಗೆಟ್ಟುತ್ತೆ. ಮತ್ತೆ ಸೀನುವುದು, ಎಲ್ಲಿ ಬೇಕಾದ್ರೆ ಸೀನ್ ಆಗಿಲ್ಲ. ನೋಡಿ, ಕರೋನಾ ಬಂದ್ಬಿಟ್ಟು ಸೀನೋದು ಸಹ ಬಹಳ ಇದಾಗಿದೆ. ಮಾಸ್ಕ್ ಅನ್ನ ಹಾಕಿರ್ಬೇಕಾಗ್ತದೆ. ಸೊ ನಾವು ಕೆಮ್ಮಬೇಕಾದ್ರೆ ನಾವು ಮಾಸ್ಕ್ ಅನ್ನ ಹಾಕಿರ್ಬೇಕು, ಅಥವಾ ನಮ್ಮ ಹೆಲ್ಪ್ ಆಫ್ ಹ್ಯಾಂಡ್ಸ್, ನಮ್ಮ ಕೈಗಳ ಸಹಾಯದಿಂದ ನಾವು ಕೆಮ್ಮು ಮತ್ತೆ ಸೀನು ಸಹಜ. ಅದು ಎಲ್ಲೆಲ್ಲೋ ವಿದ್ಯಾರ್ಥಿಗಳು ಇರ್ತಾರೆ, ಜನಗಳು ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನಾವು ಕೆಮ್ಮೋದು ಸೀನೋದು ಬಂದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಅದಕ್ಕೆ ನಾವು ಅದನ್ನು ನಿಲ್ಲಿಸ್ಬೇಕಾಗುತ್ತೆ. ಯಾವ ಥರ ನಿಲ್ಲಿಸ್ಬೇಕು, ಅದನ್ನು ಅವಾಯ್ಡ್ ಮಾಡಬೇಕು. ಎಲ್ಲೋ ಒಂದು ಕಡೆ ಇಲ್ಲೆಲ್ಲ ನಾಲ್ಕೈದು ಜನ ಇದ್ರು ಅಂತಂದ್ರೆ ಸ್ವಲ್ಪ ದೂರ ಹೋಗ್ಬೇಕು, ದೂರ ಹೋಗ್ಬಿಟ್ಟು ಸೀನೋದು ಅಥವಾ ಕೆಮ್ಮೋದು ಮಾಡಬೇಕು. ಇಲ್ಲ ಉಗುಳೋದಾಯ್ತು ನಮಗೆ, ದೂರ ಹೋಗ್ಬೇಕು, ಇಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲಿ ನೋಡ್ಬಿಟ್ಟು ಉಗುಳ್ಬೇಕು. ಕೈ ಕೈಯಲ್ಲಿ ಉಗುಳ್ಬಾರ್ದು, ಅಲ್ಲಿ ಜಾಗ ಚೆನ್ನಾಗಿರುತ್ತೆ. ಹಾಸ್ಪಿಟಲ್, ದೇವಸ್ಥಾನ, ಮಂದಿರ, ಇಂತಹ ಕಡೆಗಳನ್ನು ನಾವೆಲ್ಲ ಉಗುಳೋದು ಮಾಡಿಬಿಟ್ರೆ ಅಲ್ಲಿ ಏನಾಗುತ್ತೆ, ಸಾಮಾಜಿಕ ಆರೋಗ್ಯ ಅದೇ ಹೆಚ್ಚುತ್ತೆ. ಯಾಕೆ ಅದೇ ಹೆಚ್ಚುತ್ತೆ ಅಂತಂದ್ರೆ, ನಾವು ಒಬ್ಬರೇ ಹೋಗಲ್ಲ,
ಈ ಹಾಸ್ಪಿಟಲ್ ನಾವು ಒಬ್ಬರೇ ಹೋಗೋದು, ಯಾವುದೋ ಶಾಲೆಗೆ ನಾವು ಒಬ್ಬರೇ ಬರೋದು, ಆ ದೇವಸ್ಥಾನಕ್ಕೆ ನಾವು ಒಬ್ಬರೇ ಹೋಗೋದು, ಹಲವಾರು ಜನ ಬರ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ನಾವು ಟೈಮ್ ಲಿಮಿಟ್ ನಾವು ಒಬ್ಬರಬಾರ್ದು ವಿದ್ಯಾರ್ಥಿಗಳೇ. ಇನ್ನು ಸೀನ್ ಎಂಬುದು ಬಯಲು ದಶಕ್ಕೆ ಹೋಗುವುದು ನಿಲ್ಲಿಸಬೇಕು. ನಾನು ಆಗ್ಲೇ ಹೇಳಿದಾಗೆ ಸೀನ್ ಬಾರ್ದು, ಕೆಂಬಾರ್ದು, ಮತ್ತೆ ಬಯಲು ದಶ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಟಾಲಿಯಕ್ಕೆ ಅವಳೇ ಇರ್ತದೆ. ಈಗ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಹಾನಗರ ಪಾಲಿಕೆ ಆಗಿರ್ಬೋದು, ನಗರ ಪಾಲಿಕೆ ಆಗಿರ್ಬೋದು, ಅದೆಲ್ಲ ಶೌಚಾಲಯಗಳನ್ನು ಮಾಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಶೌಚಾಲಯವನ್ನು ನಾವು ಮಾಡಬೇಕು. ಒಂದಾಗಿರ್ಬೋದು, ಟೂ ಆಗಲಿ, ಯಾವುದೇ ಆಗಲಿ, ಅದನ್ನು ಬಯಲುಪಡಿಸಿಕೊಳ್ಳೋದನ್ನು ಹೊರಗಡೆ ಹೋಗಿ ನಿಲ್ಲಿಸಬೇಕು. ಶೌಚಾಲಯಗಳು ಇರ್ತವೆ, ಅದನ್ನು ಹೋಗ್ಬಿಟ್ಟು ಅಲ್ಲಿ ಹೋಗಿ ಕ್ಲೀನಾಗಿ ಯೂಸ್ ಮಾಡಿ ಮತ್ತೆ ನಾವು ಅದಕ್ಕೆಷ್ಟು ನೀರಿನ ಅವಶ್ಯಕತೆ ಇರುತ್ತೆ ನೀರಾಗಿ ನಾವು ಬರಬೇಕು. ಯಾಕೆ ಅಂತಂದ್ರೆ ನಾವು ಯೂಸ್ ಮಾಡಿದ ಮೇಲೆ ಮತ್ತೊಬ್ರು ಯಾರೋ ಒಬ್ಬರು ಬಂದು ಯೂಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಸ್ಥಳವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಎರಡನೆಯ ರೂಢಿ ಏನಪ್ಪ ಅಂತಂದ್ರೆ ಉಪಯೋಗಕ್ಕೆ ಯೋಗ್ಯವಲ್ಲದ ವಲಸು ಪದಾರ್ಥಗಳನ್ನು ಕಂಡಕಂಡಲ್ಲಿ ಎಸೆಯದೆ ಅದಕ್ಕಾಗಿ ನಿರ್ದಿಷ್ಟಪಡಿಸಿದ ಸ್ಥಳದಲ್ಲಿ ಹಾಕಬೇಕು. ನಾವು ದಿನನಿತ್ಯ ಕಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀವಿ, ನೋಡಿ ಅದರಲ್ಲಿ ಫೀಡಿಂಗ್ ಪೇಪರ್ ಇರುತ್ತೆ, ಕಸ ಇರುತ್ತೆ, ಅದನ್ನೆಲ್ಲ ನೀವು ಎಲ್ಲಿ ಬೇಕಾದ್ರೆ ಎಸಿಬೇಡಿ. ನಾವು ನಮ್ಮ ಶಾಲೆಯಲ್ಲಿ ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ, ಪ್ರತಿಯೊಂದು ತರಗತಿಯಲ್ಲಿ ಡಸ್ಟ್ಬಿನ್ ಬಾಕ್ಸ್ ಅಂತ ಮಾಡಿದ್ವಿ. ಆ ಬಾಕ್ಸ್ ಗಳಿಗೆ ಹೋಗ್ಬಿಟ್ಟು ಅವರು ನಿಮಗೆ ಬೇಡವಾದ ವಸ್ತುಗಳನ್ನ ಅದರಲ್ಲಿ ಹೋಗಿ ಹಾಕ್ಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಶಾರ್ಪನ್ ಮಾಡ್ಕೊಳ್ಬೇಕು ಪೆನ್ಸಿಲ್ ಅನ್ನ, ಅಲ್ಲಿಗೆ ಎಲ್ಲಿ ಡಸ್ಟ್ಬಿನ್ ಇರುತ್ತೆ ಆ ಡಸ್ಟ್ಬಿನ್ ಹೋಗ್ಬಿಟ್ಟು ಶಾರ್ಪನ್ ಅನ್ನ ಮಾಡ್ಕೊಬೇಕು. ಒಟ್ಟು ಯಾವುದೇ ವಲಸು ಪದಾರ್ಥಗಳನ್ನ ಕಂಡ ಕಂಡಲ್ಲಿ ಎಸೆಯದೆ ಅದಕ್ಕಾಗಿಯೇ ನಿರ್ದಿಷ್ಟಪಡಿಸಿದ ಸ್ಥಳದಲ್ಲಿ ಹಾಕಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಪಾರ್ಕಿಗೆ ಹೋಗ್ತೀರಾ, ಪಾರ್ಕಿಗೆ ಹೋಗ್ತೀರಾ, ಫ್ಯಾಮಿಲಿಗಳೆಲ್ಲ ಹೋಗ್ತೀರಾ, ನಾಲ್ಕೈದು ಜನ ಹೋಗ್ತೀರಾ, ಏನೋ ತಿಂತೀರಾ, ತಿಂದ್ಬಿಟ್ಟು ಆ ಪೇಪರ್ಗಳು ಕವರ್ಗಳನ್ನು ಅಲ್ಲಿ ಎಸಾಕೋದು ಅದು ತಪ್ಪು. ಅದಕ್ಕೆ ಅಲ್ಲಿ ಪಾರ್ಕ್ನಲ್ಲಿ ಆ ಡಸ್ಟ್ಬಿನ್ ಬಾಕ್ಸ್ ಅನ್ನು ಇಟ್ಟಿರ್ತಾರೆ, ಆ ಬಾಕ್ಸ್ಗಳಿಗೆ ಹೋಗ್ಬಿಟ್ಟು ಅದನ್ನ ಹಾಕ್ಬೇಕಾಗುತ್ತೆ. ಇನ್ನ ಮೂರನೆಯ ಸಾಮಾಜಿಕ ಆರೋಗ್ಯದ ಒಂದು ರೂಢಿ ಏನಪ್ಪ ಅಂತಂದ್ರೆ ವಿವಿಧ ಸಾಂಸ್ಕೃತಿಕ ರೋಗವಾಹಕಗಳನ್ನ ಸೊಳ್ಳೆ, ತೆಗಣಿ, ನೊಣ ಮುಂತಾದವುಗಳನ್ನು ನಾಶಗೊಳಿಸಿ ಸ್ವಚ್ಛವಾದ ಪರಿಸರವನ್ನು ಹೊಂದಬೇಕು. ಫಾರ್ ಎಕ್ಸಾಂಪಲ್ ಕೆಲವು ಮನೆಗಳಲ್ಲಿ ತೆಗಣಿ ಸೊಳ್ಳೆಗಳೆಲ್ಲ ಬರ್ತಾ ಇರ್ತವೆ. ಯಾಕೆ ಅಂತಂದ್ರೆ ಅಲ್ಲಿ ಅವರ ಮನೆಯ ಸುತ್ತ ಡಿಸಿಪ್ಲಿನ್ ಆಗಿರಲ್ಲ, ಕ್ಲೀನಾಗಿ ಇಟ್ಕೊಂಡಿರಲ್ಲ ಅವ್ರ ಮನೆ, ಹಾಗಾಗಿ ಆ ತೆಗಣಿಗಳೆಲ್ಲ ಸ್ಟಾರ್ಟ್ ಆಗಿರ್ತವೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ನಮ್ಮ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ನಮ್ಮ ಸಾಮಾಜಿಕ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿರ್ತಕ್ಕಂತಹ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಏನಾದರೂ ಸೊಳ್ಳೆ ತೆಗಣೆ ಇತ್ತು ಅಂತಂದ್ರೆ ಅದನ್ನ ನಾಶಗೊಳಿಸ್ಬೇಕು. ಅದಕ್ಕೆ ಅದಕ್ಕೋಸ್ಕರನೇ ಕ್ರಿಮಿನಾಶಕಗಳು ಬರ್ತವೆ. ಕೆಲವು ಏನೋ ಔಷಧಗಳು ಬಂದವೆ, ಅವನ್ನೆಲ್ಲ ನಾವು ಸಿಂಪಡಿಸಿಬಿಟ್ಟು ಅದನ್ನ ಸೊಳ್ಳೆಗಳನ್ನ ಮತ್ತು ತಿಗಳಿಗಳನ್ನ ಹೋಗ್ಲಾಸ್ಬೇಕು. ಹೋಗ್ಲಾಸಿದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಸಾಮಾಜಿಕ ಆರೋಗ್ಯ ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನ ನಾಲ್ಕನೆಯ ಅಂಶ ಏನಿರುತ್ತೆ, ಸಾರ್ವಜನಿಕ ಮೂತ್ರಾಲಯ ಶೌಚಾಲಯಗಳ ಸ್ವಚ್ಛತೆಯನ್ನ ಕಾಪಾಡಬೇಕು. ಫಸ್ಟು ನಮ್ಮ ಮನೆಯಲ್ಲಿರ್ತಕ್ಕಂತಹ ಶೌಚಾಲಯ ಮತ್ತು ಮೂತ್ರಾಲಯಗಳು ನಾವು ಸ್ವಚ್ಛವಾಗಿಟ್ಕೊಳ್ಬೇಕು. ಓಕೆ, ಸೊ ಅದನ್ನ ನಾವು ಸ್ವಚ್ಛವಾಗಿಟ್ಬಿಟ್ಟು ಮತ್ತೆ ಸಾರ್ವಜನಿಕ, ಈಗ ಸಿಟಿಗಳಲ್ಲೆಲ್ಲ ಸಾರ್ವಜನಿಕ ಮೂತ್ರಾಲಯ ಅಂತ ಮಾಡಿದರೆ ಅಲ್ಲಿ ಸಹ ನಾವು ಏನಾದ್ರು ಹೋಗಿ ಯೂಸ್ ಮಾಡಿದಾಗ ಅದನ್ನು ನಾವು ಸ್ವಚ್ಛವಾಗಿ ಕಾಪಾಡ್ಕೊಳ್ಬೇಕು. ಅದಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇರುತ್ತೆ ಅದನ್ನ ನಾವು ಯೂಸ್ ಮಾಡಿದ ಮೇಲೆ ನಾವು ಮತ್ತೆ ಹೇಗೆ ನೀರನ್ನು ಹಾಕಿಬಿಟ್ಟು ನಾವು ಬರ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಾವು ಯೂಸ್ ಮಾಡಿದ ಮೇಲೆ ಮತ್ತೊಬ್ರು ಯಾರೋ ಅವ್ರು ಬರ್ತಾರೆ, ಅದನ್ನ ಅವ್ರು ನೋಡ್ಬಿಟ್ಟು ಇಸಿಫೆಕ್ಟ್ ಮಾಡ್ಕೊಳ್ಬಾರ್ದು ನೀರಪ್ಪ ಹೆಂಗಿದೆ ಅಂತ ಹೇಳ್ಬೇಕು. ಹಾಗಾಗಿ ಅದನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಯಾಕೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಅಲ್ಲಿ ಇರ್ತಕ್ಕಂತ ಬ್ಯಾಕ್ಟೀರಿಯಾ ವೈರಸ್ಗಳು ಇನ್ನೊಬ್ರು ಯಾರೋ ಬರ್ತಾರೆ ಅವರಿಗೆ ಸ್ಪ್ರೆಡ್ ಆಗೋದು, ಅವರು ಬೇರೆ ಕಡೆ ಹೋಗ್ತಾರೆ, ಅವರು ಇನ್ನೊಬ್ರು ಬೇರೆ ಕಡೆ ಬರ್ತಾರೆ ಅವರು, ಹೀಗಾಗಿ ಸಾಮಾಜಿಕ ಆರೋಗ್ಯ ಏನಾಗುತ್ತೆ ಅಧಿಕಕ್ಕೆ. ಹಾಗಾಗಿ ನಾವು ಮಲಮೂತ್ರ ವಿಸರ್ಜನೆಯನ್ನ ಮತ್ತು ಮೂತ್ರಾಲಯದಿಂದ ಶೌಚಾಲಯಗಳನ್ನೇ ಮಾಡಬೇಕು, ಹೊರಗಡೆ ಏನಾರ ನಾವು ಮಾಡಬಾರ್ದು. ಇನ್ನ ಐದನೇ ಅಂಶ ಏನಂತೆ, ಮಲಮೂತ್ರ ವಿಸರ್ಜನೆ ಮೂತ್ರಾಲಯ ಶೌಚಾಲಯಗಳನ್ನೇ ಮಾಡಬೇಕು. ಎಲ್ಲೋ ಖಾಲಿ ಜಾಗ ಇದೆ ಅಂತ ನಾವು ಹೋಗಿ ಯೂಸ್ ಮಾಡೋದಲ್ಲ, ಮಾಡಬಾರ್ದು. ಎಲ್ಲಿ ಅದಕ್ಕೆ ನಿರ್ದಿಷ್ಟ ಸ್ಥಳ ಇರುತ್ತೆ ಆ ಸ್ಥಳದಲ್ಲೇ ಹೋಗ್ಬಿಟ್ಟು ನಾವು ಶೌಚಾಲಯಗಳನ್ನ ಮಾಡಬೇಕಾಗುತ್ತೆ. ಇನ್ನ ಆರನೆಯ ಅಂಶ, ಉದ್ಯಮಗಳಿಂದ ಅಥವಾ ವಾಹನಗಳಿಂದ ನೀರು, ಶಬ್ದ, ಹವೆ
ಮಲಿನವಾಗುವಂತೆ ಕ್ರಮ ತೆಗೆದುಕೊಳ್ಳುವುದು ಅತ್ಯಗತ್ಯವಾಗುತ್ತದೆ. ಈಗ ಫಾರ್ ಎಕ್ಸಾಂಪಲ್ ವಾರಗಳಿಂದ ಅತಿ ಪೊಲ್ಯೂಟ್ ಆಗುತ್ತೆ, ಮಲಿನ ಆಗುತ್ತೆ. ಸೊ ಅಂತಹ ಸಮಯದಲ್ಲಿ ನಾವು ವಾಹನಕ್ಕೆ ಯಾವ ಪೆಟ್ರೋಲ್ ಬೇಕು ಅಥವಾ ಡೀಸೆಲ್ ಬೇಕು, ಆ ಪೆಟ್ರೋಲಿಗೆ ಅಥವಾ ಡೀಸೆಲ್ಗೆ ಸಿಮೆಂಟ್ ಮಿಕ್ಸ್ ಮಾಡೋದು, ಇನ್ನು ಬೇರೆ ಯಾವ ಪದಾರ್ಥವನ್ನ ಲಿಕ್ವಿಡ್ ಅನ್ನು ಮಿಕ್ಸ್ ಮಾಡಬೇಕು ಓಡಿಸೋದಾದ್ರೆ ಅವಾಗ ಏನಾಗುತ್ತೆ, ಸಾಮಾಜಿಕ ಆರೋಗ್ಯ ಹದಗೆಟ್ಟು ಹೋಗುತ್ತೆ. ಅಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳೆಲ್ಲ ಬರ್ತಾ ಇರ್ತಾರೆ, ಮನುಷ್ಯರು ಬರ್ತಾ ಇರ್ತಾರೆ, ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿ ವೆಹಿಕಲ್ಸ್ಗಳು ಬಿಡ್ತಕ್ಕಂಥ ಬಗ್ಗೆ ವ್ಯಕ್ತಿಗಳ ಮೇಲೆ ಓಡ್ಬಿಟ್ಟು ಅವರ ಆರೋಗ್ಯ ಸರಿ ಇಲ್ಲದಂಗೆ ಆಗುತ್ತೆ. ಅವರ ಆರೋಗ್ಯ ಸರಿ ಇಲ್ಲದಂಗೆ ಆದರೆ ಇನ್ನು ಸಾಮಾಜಿಕ ಆರೋಗ್ಯ ಸಹ ಅದಕ್ಕೆ ಹೋಗುತ್ತೆ. ಹಾಗಾಗಿ ಒಳ್ಳೆಯ ವಾಹನಗಳನ್ನು ಉಪಯೋಗ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಪ್ಯೂರಿಫೈಡ್ ಪ್ಯೂರ್ ಡೀಸೆಲ್ ಪ್ಯೂರ್ ಪೆಟ್ರೋಲ್ ಹಾಕಬೇಕು, ಮತ್ತು ಬೇರೆ ಯಾವುದೋ ಸಿಮೆಂಟಿನೋ ಕೆರೋಸಿನ ಲಿಕ್ವಿಡ್ಗಳನ್ನು ಮಿಕ್ಸ್ ಮಾಡಿದರೆ ಏನಾಗುತ್ತೆ, ಸಾಮಾಜಿಕ ಆರೋಗ್ಯ ಅದಕ್ಕೆ ಹೋಗುತ್ತೆ. ಇನ್ನು ಏಳನೇ ಅಂಶ, ಸುತ್ತಮುತ್ತಲ ಪರಿಸರದಲ್ಲಿ ಯಾವುದಾದ್ರೂ ಸಾಂಸ್ಕೃತಿಕ ರೋಗಗಳು ತಗ್ಗಿರೋದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ತಿಳಿಸಬೇಕು. ಇನ್ಯಾವುದೋ ಯಾವುದೋ ಒಂದು ಊರಿದೆ, ಫಾರ್ ಎಕ್ಸಾಂಪಲ್ ಸಿರಿಗೆರೆ ಇದೆ, ಸಿರಿಗೆರೆಯಲ್ಲಿ ಯಾವುದಾದ್ರೂ ಅಂಟು ರೋಗಗಳು ಏನಾದರೂ ಬಂತು ಅಂತಂದರೆ ಆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸ್ಬೇಕು. ಯಾಕೆ ಅಂತಂದರೆ ಆ ಅಂಟು ರೋಗ ಏನಾಗುತ್ತೆ, ಒಂದು ಸಮುದಾಯದಿಂದ ಇನ್ನೊಂದು ಸಮುದಾಯಕ್ಕೆ, ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿಗೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅದು ಅಂಟ್ಕೊಳ್ತಾ ಹೋಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಕುಳಿತಾ ಹೋಗ್ಬಿಟ್ಟು ಇಡೀ ಸಾಮಾಜಿಕ ಆರೋಗ್ಯನೇ ಏನಾಗುತ್ತೆ, ಅದಕ್ಕೆ ಹೋಗುತ್ತೆ. ಅಂತಹ ಸಮಯದಲ್ಲಿ ಆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಿಳಿಸ್ಬಿಟ್ಟು ಅದನ್ನ ಆರೋಗ್ಯವನ್ನು ಏನು ನಿಲ್ಲಿಸ್ಲಿಕ್ಕೆ ನಾವು ಏನ್ ಮಾಡಬೇಕು, ಪ್ರಯತ್ನ ಮಾಡಬೇಕು. ಅದೇ ಆಗ ಉದಾಹರಣೆಯಲ್ಲಿ ಕೊರೋನಾ ಬಂತು. ಆ ಕೊರೋನಾ ಬಂದ್ಮೇಲೆ ಏನಾಯ್ತು, ಎಲ್ಲ ಲಾಕ್ಡೌನ್ ಮಾಡಿದ್ರು. ಲಾಕ್ಡೌನ್ ಮಾಡಿ ಆ ರೋಗವನ್ನ ಹದಗೆಟ್ಟಲಿಲ್ಲ ಅಂದ್ರೆ ತಡೆಗಟ್ಟಲಿ ಬಹಳಷ್ಟು ನಮ್ಮ ಭಾರತ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಬಹಳಷ್ಟು ಪ್ರಯತ್ನವನ್ನ ಮಾಡಿತು. ಇಂದ ಸಾಮಾಜಿಕ ಆರೋಗ್ಯದ ಅವಶ್ಯಕತೆ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಮೊದಲು ಏನಾಗುತ್ತೆ, ಸಮಾಜದ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯದ ಮಟ್ಟವನ್ನು ಉತ್ತಮಗೊಳಿಸಿ ಕಾಪಾಡಿಕೊಂಡು ಬರುವುದು. ಸಾಮಾಜಿಕ ಆರೋಗ್ಯದ ಅವಶ್ಯಕತೆ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಫಸ್ಟು ಅಲ್ಲಿರ್ತಕ್ಕಂಥ ಸಮಾಜದ ಪ್ರತಿಯೊಬ್ಬ ನಾಗರಿಕರು ಅವರ ಆರೋಗ್ಯ ಮಟ್ಟವನ್ನು ಉತ್ತಮಗೊಳಿಸಬೇಕು. ಈಗ ನಾನು ನನ್ನ ಆರೋಗ್ಯ ಸರಿ ಇಲ್ಲದೆ ನಾನು ಸಾಮಾಜಿಕ ಆರೋಗ್ಯದ ಬಗ್ಗೆ ಹೋದ್ರೆ ತಪ್ಪಾಗುತ್ತೆ. ಹಾಗಾಗಿ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು, ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಹಾಗಾದ ಮಾತ್ರ ಸಮಾಜದ ಆರೋಗ್ಯ, ಸಾಮಾಜಿಕ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ಎರಡನೇ, ರೋಗ ಮುಕ್ತ ಸಮಾಜ ನಿರ್ಮಾಣ ಮಾಡುವುದು ಸಾಮಾಜಿಕ ಆರೋಗ್ಯದ ಅವಶ್ಯಕತೆ ಇದೆ. ಎರಡನೇ ಅಂಶ ಏನಂತಂದ್ರೆ ರೋಗ ಮುಕ್ತ ಸಮಾಜ ನಿರ್ಮಾಣ ಮಾಡುವುದು. ಸಮಾಜ ಯಾವಾಗ ಚೆನ್ನಾಗಿರುತ್ತೆ, ಸಾಮಾಜಿಕ ಆರೋಗ್ಯ ಯಾವಾಗ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮ ಆರೋಗ್ಯ ರೋಗ ಮುಕ್ತವಾಗುತ್ತೆ. ಈಗ ನಮಗೆ ಅಲ್ಲಿರ್ತಕ್ಕಂತಹ ಅಲ್ಲಿ ವಾಸ ಮಾಡ್ತಕ್ಕಂತಹ ವ್ಯಕ್ತಿಗಳ ರೋಗಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು. ಯಾವುದೇ ರೀತಿಯಾದಂಥ ವ್ಯಕ್ತಿಗಳಿಗೆ ಆರೋಗ್ಯ ಬರಲಿಲ್ಲದಾದ್ರೆ ಸಮಾಜ ನಮ್ಮ ಸಮಾಜ ಏನಾಗುತ್ತೆ, ಚೆನ್ನಾಗಿರುತ್ತೆ. ಸಾಮಾಜಿಕ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ. ಹಾಗಾಗಿ ನಾವೆಲ್ಲ ಅಲ್ಲಿ ವಾಸ್ತಕ್ಕಂಥ ಎಲ್ಲ ವ್ಯಕ್ತಿಗಳ ರೋಗಮುಕ್ತವಾಗಬೇಕು. ಹಾಗಾದಾಗ ಮಾತ್ರ ಸಮಾಜ ಒಳ್ಳೆಯ ಆರೋಗ್ಯದ ಅವಶ್ಯಕತೆ ಆಗುತ್ತೆ. ಇನ್ನು ಮೂರನೇ ಅಂಶ ಏನಂತೆ, ಸಮಾಜದಲ್ಲಿ ಪರಸ್ಪರ ಶಾಂತಿ, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ ಅಭಿವೃದ್ಧಿ ಪಡಿಸುವುದು. ಸಮಾಜದಲ್ಲಿ ಹಲವಾರು ಜನಾಂಗಗಳಿರುತ್ತಾರೆ, ಅವರೆಲ್ಲರೂ ಸಹ ಪರಸ್ಪರದಿಂದ ಕೂಡಿರಬೇಕು, ಶಾಂತಿಯಿಂದ ಕೂಡಿರಬೇಕು, ಪ್ರೀತಿಯಿಂದ ಕೂಡಿರಬೇಕು, ವಿಶ್ವಾಸದಿಂದ ಕೂಡಿರಬೇಕು. ಆಗಾದಾಗ ಮಾತ್ರ ಸಾಮಾಜಿಕ ಆರೋಗ್ಯ ಚೆನ್ನಾಗಿರುತ್ತೆ. ಈ ಒಂದು ಸಮಾಜದಲ್ಲಿ ಹಲವಾರು ಜನಾಂಗಗಳಿರ್ತಾರೆ, ಹಲವಾರು ಜನಾಂಗದಲ್ಲೂ ಸಹ ನಮ್ಮ ಸಮಾಜ, ನಮ್ಮ ಊರು, ನಮ್ಮ ಶಾಲೆ, ನಮ್ಮ ಹಾಸ್ಪಿಟಲ್, ನಮ್ಮ ಬಸ್ ಸ್ಟ್ಯಾಂಡ್ ಅಂತ ಅನ್ನುವ ಮನಸ್ಥಿತಿ ಇದ್ದಾಗ ಮಾತ್ರ ನಮ್ಮ ಸಮಾಜ ಆರೋಗ್ಯ ಚೆನ್ನಾಗಿರುತ್ತೆ, ಸಾಮಾಜಿಕ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಇದು ನಮ್ಮ ಊರು, ನಮ್ಮ ಶಾಲೆ, ನಾವೆಲ್ಲರೂ ಸಹ ಪರಸ್ಪರದಿಂದ ಕೂಡಿದ್ದಾಗ ಮಾತ್ರ ಅಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟ ಬೆಳವಣಿಗೆಗಳು ಬರ್ತವೆ, ಒಳ್ಳೆಯ ಬೆಳವಣಿಗೆಗಳು ಬರ್ತವೆ. ಆದ್ದರಿಂದ ಮಾತ್ರ ಸಮಾಜದ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ನಾಲ್ಕನೇದು, ಸಂತೋಷದಾಯಕ ಆರೋಗ್ಯಯುತ ಜೀವನ ನಡೆಸಲು ಸಹಾಯ ಮಾಡುತ್ತೆ. ನೋಡಿ, ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗೆ ನಮ್ಮ ಸಾಮಾಜಿಕ ಆರೋಗ್ಯ ಚೆನ್ನಾಗಿದ್ದಾಗೆ ಅವಾಗ ಏನಾಗುತ್ತೆ, ನಾವೆಲ್ಲರೂ ಸಹ ಸಂತೋಷದಿಂದ ಕೂಡಿರ್ತೀವಿ, ನಾವೆಲ್ಲರೂ ಸಹ ಆರೋಗ್ಯದಿಂದ ಕೂಡಿರ್ತೀವಿ. ಹಾಗಾದಾಗ ಮಾತ್ರ ಒಳ್ಳೆಯ ಸಾಮಾಜಿಕ ಆರೋಗ್ಯ ಬೆಳವಣಿಗೆ ಸಹಕಾರಿಯಾಗುತ್ತೆ. ಅದಕ್ಕೆ ನಾಲ್ಕನೇ ಅಂಶ ಏನಂತಂದ್ರೆ ಸಂತೋಷದಾಯಕ
ಆರೋಗ್ಯಯುತ ಜೀವನ ನಡೆಸಲು ಸಹಾಯ ಮಾಡುತ್ತದೆ. ನಾವೆಲ್ಲರೂ ಸಹ ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗೆ, ನಮ್ಮ ಸಾಮಾಜಿಕ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಮಗೆ ಸಂತೋಷವಾಗಿರ್ತೀವಿ, ಇನ್ನ ಆರೋಗ್ಯವಾದ ಆರೋಗ್ಯದಲ್ಲಿ ನಾವು ಉಳಿತೀವಿ. ಇದಿಷ್ಟು ಸಾಮಾಜಿಕ ಆರೋಗ್ಯದ ಅವಶ್ಯಕತೆ ಇರುತ್ತೆ ಅಂತೇಳಿ. ಇದು ಸಾಮಾಜಿಕ ಆರೋಗ್ಯದ ಪಾಠದ ಒಂದು ವಿವರಣೆ. ಸೊ ಇದು ಆರೋಗ್ಯ ಶಿಕ್ಷಣದ ಅಡಿಯಲ್ಲಿ ಬರುತ್ತೆ ಸಾಮಾಜಿಕ ಆರೋಗ್ಯ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ, ಫಸ್ಟು ನಮ್ಮನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು. ನಾವು ಚೆನ್ನಾಗಿದ್ದಾಗ ಮಾತ್ರ ನಮ್ಮ ಸಾಮಾಜಿಕ ಆರೋಗ್ಯ ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನೀವು ಡಿಸಿಪ್ಲಿನ್ ಆಗಿರಿ. ನೀವು ವಾಸತಕ್ಕಂತಹ ಮನೆ ಆಗಿರ್ಬೋದು, ಶಾಲೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಇವೆಲ್ಲವೂ ಸಹ ನೀವು ಡಿಸಿಪ್ಲಿನ್ ಆಗಿ ನೋಡ್ಕೊಳ್ಬೇಕು. ಆಗಿದ್ದಾಗ ಮಾತ್ರ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ಏನ್ ಬೇಕು ಅನ್ನೋ ಕಸ, ಏನ್ ಬೇಕು ಅನ್ನೋ ಬೆಡ್ಡಿ ಇತ್ತು ಅಂತಂದ್ರೆ ನಮ್ಗೆ ಏನಾಗುತ್ತೆ, ರೋಗಗಳು ಹುಟ್ಕೊಳ್ತವೆ, ಅಂಟು ರೋಗಗಳು ಹುಟ್ಕೊಳ್ತವೆ. ಆಗದಾಗ ಏನಾಗುತ್ತೆ, ನಮ್ಮ ಆರೋಗ್ಯ ಹದಗೆಟ್ಟುತ್ತೆ. ನಮ್ಮ ಆರೋಗ್ಯ ಹದಗೆಟ್ಟಿದ್ರೆ ಸಾಮಾಜಿಕ ಆರೋಗ್ಯ ಹದಗೆಟ್ಟುತ್ತೆ. ಹಾಗಾಗಿ ನಮ್ಮ ಸಾಮಾಜಿಕ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನಾವು ಫಸ್ಟ್ ನಮ್ಮ ಸುತ್ತಮುತ್ತಲಿನ ವಾತಾವರಣ, ಸುತ್ತಮುತ್ತಲಿನ ಪರಿಸರ ಇವೆಲ್ಲವೂ ಸಹ ಚೆನ್ನಾಗಿದ್ದಾರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ನಮ್ಮ ಸಾಮಾಜಿಕ ಆರೋಗ್ಯ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳೇ, ಈ ಪಾಠ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಇದರಲ್ಲಿ ಬರ್ತಕ್ಕಂತಹ ಏನು ಪ್ರಶ್ನೆಗಳು ಇದ್ದಾವೆ, ಆ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಪಠ್ಯಪುಸ್ತಕವನ್ನು ನಾಲ್ಕು ಬಾರಿ ಅಥವಾ ಐದು ಬಾರಿ ಓದಿ ಆಗಾದಾಗ ಮಾತ್ರ ಆ ಪ್ರಶ್ನೆಗಳಿಗೆ ನೀವು ಉತ್ತರ ಬರಲಿಕ್ಕೆ ಸಾಧ್ಯವಾಗುತ್ತೆ. ವಿದ್ಯಾರ್ಥಿಗಳೇ, ಈ ಪಾಠ ನಿಮ್ಗೆ ಏನಾದ್ರೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಈ ಪಾಠವನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು.